ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನಿ ಪಾಯಸ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ತಂಪನ್ನು ಕೂಡ ಕೊಡುತ್ತೆ ಬನ್ನಿ ಹಾಗಾದರೆ ಇವತ್ತಿನ ಸ್ಪೆಷಲ್ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಆಲ್ರೆಡಿ ಒಂದು ಕಪ್ ಸಬ್ಬಕ್ಕಿನ ನಾನು ಒಂದು ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ ಸಬ್ಬಕ್ಕಿ ಮುಳುಗೋವಷ್ಟು ನೀರನ್ನು ಮಾತ್ರ ಹಾಕಿ ನಾನು ನೆನೆಸಿಟ್ಟಿದ್ದೆ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರೆ ತುಂಬ ಜಾಸ್ತಿ ನೆನೆದು ಬಿಡುತ್ತೆ ಸಬ್ಬಕ್ಕಿ ಹಾಗಾಗಿ ಸಬ್ಬಕ್ಕಿ ಎಷ್ಟು ಮುಳುಗುತ್ತೋ ಅಷ್ಟೇ ನೀರನ್ನು ಹಾಕಿ ನೆನೆಸಿಟ್ರೆ ಈ ಥರ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿ ನೆನೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದಾದಮೇಲೆ ನೆಕ್ಸ್ಟು ನಾನು ಒಂದು ಕಪ್ ಸಬ್ಬಕ್ಕಿಗೆ ಎರಡು ಕಪ್ ನೀರನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾನು ಸಬ್ಬಕ್ಕಿ ತೊಗೊಂಡಿದ್ದೆನಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಕುಕ್ಕರ್ಗೆ ಈಗ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ನೆನೆಸ್ಕೊಂಡಿರುವಂತಹ ಈ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಕುದಿಯೋ ನೀರಿಗೆ ಎರಡು ಕಪ್ಗಿಂತ ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಸಬ್ಬಕ್ಕಿ ಒಂಥರ ನೀರು ನೀರು ಆಗ್ಬಿಡುತ್ತೆ ಮೇಲೆ ನೋಡಿ ಇದಾದ ಮೇಲೆ ನಾನು ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಮತ್ತು ನೀರನ್ನು ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಜಲಲ್ಲಿ ಕರೆಕ್ಟಾಗಿ ಬೆಂದ್ಬಿಡುತ್ತೆ ಸಬ್ಬಕ್ಕಿ ಜಾಸ್ತಿ ವಿಜಿಲ್ ಕೂಸ್ಕೊಂಡ್ಬಿಟ್ರೆ ತುಂಬಾ ಒಂಥರ ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ ಸಬ್ಬಕ್ಕಿ ಎಲ್ಲ ನೋಡಿ ಈಗ ಎರಡು ವಿಜಲ್ ಕೂಗಿಸ್ಕೊಂಡಾದ ಮೇಲೆ ನಾನು ಕುಕ್ಕರ್ನ ತಣ್ಣಗಾಗೋಕೆ ಬಿಟ್ಟಿದ್ದೆ ಬನ್ನಿ ಈಗ ಯಾವ ಥರ ಬೆಂದಿದೆ ಸಬ್ಬಕ್ಕಿ ಅಂತ ನೋಡೋಣ ಸಬ್ಬಕ್ಕಿ ಪರ್ಫೆಕ್ಟಾಗಿ ಬೆಂದಿದೆ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ತುಂಬ ನೀರು ನೀರು ಥರಾನೂ ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ಕರೆಕ್ಟ್ ಹದದಲ್ಲಿ ಬೆಂದಿದೆ ಕುಕ್ಕರನ್ನು ಮತ್ತೆ ನಾನು ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಆಲ್ರೆಡಿ ಬೆಂದಿದೆ ಸಬ್ಬಕ್ಕಿ ಈಗ ನಾನು ಇದಕ್ಕೆ ಒಂದು ಕಪ್ ಸಬ್ಬಕ್ಕಿಗೆ ಎರಡು ಕಪ್ ಅಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಹಾಲನ್ನು ಮಾತ್ರ ಸೇರಿಸ್ಕೊಳ್ಬೇಡಿ ನಾನು ಕಾಯಿಸಿ ಆರಿಸಿರೋ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಗಟ್ಟಿ ಅನಿಸಿದರೆ ನೀವು ಇನ್ನೊಂದು ಅರ್ಧ ಕಪ್ ಹಾಲನ್ನು ಸೇರಿಸ್ಕೋಬಹುದು ಈಗ ನಾನು ಸಬ್ಬಕ್ಕಿ ಮತ್ತು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ತುಂಬ ಗಟ್ಟಿನೂ ಆಗಿಲ್ಲ ತುಂಬ ನೀರು ನೀರು ಥರನೂ ಆಗಿಲ್ಲ ಪಾಯಸ ಸೊ ಈಗ ಒಂದು ಕುದಿ ಚೆನ್ನಾಗಿ ನಾನು ಇದ್ದೀನಿ ಹಾಲು ಮತ್ತು ಸಬ್ಬಕ್ಕಿನ ನೋಡಿ ಈಗ ಚೆನ್ನಾಗಿ ಕುದಿ ಬಂತು ಕೆಲವೊಂದು ಸಾರಿ ಗೆಸ್ಟೆಲ್ಲ ಹೇಳ್ದೆ ಕೇಳದೆ ಬಂದುಬಿಡ್ತಾರೆ ಟೈಮ್ ಇರೋಲ್ಲ ಅಂಥ ಟೈಮಲ್ಲಿ ಈ ಸ್ವೀಟನ್ನು ಆರಾಮಾಗಿ ಮಾಡ್ಕೋಬೋದು ತುಂಬ ಸಮಯನೂ ಬೇಕಾಗೋದಿಲ್ಲ ಈ ಸ್ವೀಟ್ ಮಾಡೋದಕ್ಕೆ ಜೊತೆಗೆ ಇದು ಹೆಲ್ದಿ ಸ್ವೀಟ್ ಕೂಡ ಸಬ್ಬಕ್ಕಿ ನಮ್ಮ ದೇಹಕ್ಕೆ ತುಂಬಾ ತಂಪು ಒಳ್ಳೆಯದು ಹಾಗಾಗಿ ದಿಢೀರಂತ ಆರಾಮಾಗಿ ಮಾಡ್ಕೋಬೋದು ನಾನು ಒಂದು ಕಪ್ ಸಬ್ಬಕ್ಕಿಗೆ ಒಂದು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆಗುತ್ತೆ ನಿಮಗೆ ಏನಾದರೂ ತುಂಬ ಸಕ್ಕರೆ ತಿನ್ನಲ್ಲ ಅಂದರೆ ಒಂಚೂರು ಕಮ್ಮಿ ಮಾಡ್ಕೊಬೋದು ಮುಕ್ಕಾಲು ಅಷ್ಟು ಹಾಕ್ಕೊಬೋದು ಸಕ್ಕರೆನ ಸಕ್ಕರೆ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಚೆನ್ನಾಗಿ ತಳ ಹಿಡಿದೇ ಇರೋ ಥರ ಈ ಥರ ನೋಡಿ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು ಸಬ್ಬಕ್ಕಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದು ಒಂಥರ ಅಂಟು ಅಂಟು ಥರ ಇರೋದ್ರಿಂದ ಬೇಗನೆ ತಳ ಹಿಡಿದ್ಬಿಡುತ್ತೆ ಹೊತ್ತೋದಂಗೆ ಅನಿಸುತ್ತೆ ಅದಾದಮೇಲೆ ನಾನು ಎರಡು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಬಾದಾಮ್ ಮಿಕ್ಸ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಒಳ್ಳೆಯ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಹತ್ರ ಬಾದಾಮ್ ಮಿಕ್ಸ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ತೊಂದರೆ ಇಲ್ಲ ನೋಡಿ ಈಗ ನಾನು ಬಾದಾಮ್ ಮಿಕ್ಸ್ ಪೌಡರ್ನ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಬ್ಬಕ್ಕಿ ಜೊತೆ ನೋಡಿ ಈಗ ಒಳ್ಳೆ ಕಲರ್ ಕೂಡ ಬಂದಿದೆ ಪಾಯಸಕ್ಕೆ ವಾರದಲ್ಲಿ ಒಂದು ಸಾರಿ ಆದರೂ ಸಬ್ಬಕ್ಕಿ ಉಪ್ಪಿಟ್ಟು ಇಲ್ಲಾಂದರೆ ಸಬ್ಬಕ್ಕಿ ಪಾಯಸ ಈ ಥರ ಮಕ್ಕಳಿಗೂ ಕೊಟ್ಟರೆ ತಂಪು ಅಂತ ಹೇಳ್ಬೋದು ಮಕ್ಳಿಗೂ ಕೂಡ ದೊಡ್ಡವ್ರಿಗೂ ಕೂಡ ಅದಾದಮೇಲೆ ನಾನು ಲೆಮನ್ ಎಲ್ಲೋ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ ಫುಡ್ ಕಲರ್ನ ಇದು ಕೂಡ ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅಥವಾ ನೀವು ಕೇಸರಿನೂ ಕೂಡ ಸೇರಿಸ್ಕೋಬೋದು ಡೈರೆಕ್ಟಾಗಿ ಇದರಲ್ಲಿ ಎಲ್ಲರ ಮನೆಯಲ್ಲಿ ಇರೋದಿಲ್ಲ ಕೇಸರಿ ಕಾಮನ್ನಾಗಿ ನಾವು ಶಿರಾ ಅಥವಾ ಕೇಸರಿ ಭಾತೆಲ್ಲ ಮಾಡಬೇಕಾದ್ರೆ ಈ ಫುಡ್ ಕಲರ್ ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ಒಂದು ಚೂರು ಒಂದು ಎರಡು ಚಿಟಿಕೆಯಷ್ಟು ಸೇರಿಸ್ಕೊಂಡ್ರೆ ಒಳ್ಳೆ ಕಲರ್ ಕೂಡ ಬರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಕಲರ್ ಚೆನ್ನಾಗಿ ಅವ್ರಿಗೆ ಕಾಣಿಸಿದ್ರೆ ಸೊ ಈಗ ಒಳ್ಳೆ ಮಿಕ್ಸ್ ಇದ್ದೀನಿ ನಾನು ಫೈನಲ್ ಟಚ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ಇನ್ನೇನಿಲ್ಲ ನಮ್ಮ ಸಬ್ಬಕ್ಕಿ ಪಾಯಸ ಕೂಡ ರೆಡಿ ಆಗೋಕ್ಕೆ ಬಂದಿದೆ ಲಾಸ್ಟು ಈಗ ನಾನು ಒಂದು ಚೆನ್ನಾಗಿ ಕುದಿ ಕುದಿಸ್ಕೊಂಡಾದ್ಮೇಲೆ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡಾದ್ಮೇಲೆ ಕುಕ್ಕರ್ನ ಸೈಡ್ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ದೊಡ್ಡ ಚಮಚಾದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ತುಪ್ಪನ ಸೇರಿಸ್ಕೋಬೋದು ನಾನು ಒಂದು ದೊಡ್ಡ ಚಮಚಾದಷ್ಟು ತುಪ್ಪನ ಕಾಯಿಸ್ಕೊಂಡಿದ್ದೀನಿ ಮೇಲೆ ನೋಡಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಹದಿನೈದು ದ್ರಾಕ್ಷಿನ ಸೇರಿಸ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಲೈಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಇದಕ್ಕಿಂತ ಜಾಸ್ತಿ ಆದರೆ ಒಂಥರ ಹೊತ್ತೋದಂಗೆ ಅನಿಸುತ್ತೆ ಹಾಗಾಗಿ ನೋಡಿ ಇದನ್ನು ನಾನೀಗ ಸಬ್ಬಕ್ಕಿ ಪಾಯಸ ಇಟ್ಕೊಂಡಿದ್ದೀನಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಪಿಸ್ತಾ ಕೂಡ ಸೇರಿಸ್ಕೋಬೋದು ಬಾದಾಮ್ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು ನೋಡಿ ನಮ್ಮ ಇವತ್ತಿನ ಸ್ಪೆಷಲ್ ಸಬ್ಬಕ್ಕಿ ಪಾಯಸ ಸಾಬುದಾನಿ ಪಾಯಸ ಒಳ್ಳೆ ಘಮ ಬರ್ತಾ ಇತ್ತು ನೀವು ಕೂಡ ಈ ಹಬ್ಬಕ್ಕೆ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಸೊ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಸ್ವೀಟ್ ರೆಸಿಪಿ ಸಬ್ಬಕ್ಕಿ ಪಾಯಸ ನೋಡಿದ್ರಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಡಿಫ್ರೆಂಟ್ ರೆಸಿಪಿಗಳ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ